ಸುದೀಪ್ ಬರ್ಡೇ ಪಾರ್ಟಿಯಲ್ಲಿ ಆಪರೇಷನ್ ಹಸ್ತದ ಪ್ರಯತ್ನ ಏನಾದರೂ ಆಯ್ತಾ? ಬಿಜೆಪಿ ಮಾಜಿ ಶಾಸಕರ ಜೊತೆಗೆ ಡಿಸಿಎಂ ಮಾತಾಡಿಸಿದ್ದಾರೆ. ಬಿಸಿ ಪಾಟೀಲ್ ರಾಜೋಗೌಡ ಜೊತೆ ಆತ್ಮೀಯವಾಗಿ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ. ಆತ್ಮೀಯವಾಗಿ ಮಾತುಕತೆ ನಡೆಸಿರುವಂತಹ ಡಿಕೆ ಶಿವಕುಮಾರ್ ಅವರ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿವೆ. ಒಂದು ಗಂಟೆಗೂ ಹೆಚ್ಚು ಕಾಲ ಇಬ್ಬರು ನಾಯಕರ ಜೊತೆ ಡಿಸಿಎಂ ಚರ್ಚೆ ಮಾಡಿದ್ದಾರೆ. ಪಾರ್ಟಿಯಲ್ಲಿ ಆಪರೇಷನ್ ಹಸ್ತಕ್ಕೆ ಕೈ ಹಾಕದ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ತೀವ್ರ ಕುತೂಹಲ ಕೆರಳಿಸಿರುವಂತಹ ನಾಯಕರ ಭೇಟಿ ಮತ್ತು ಮಾತುಕತೆ. ಇಂತಹ ಪಾರ್ಟೀಸ್ಗಳಲ್ಲಿ ರಾಜಕೀಯ ನಾಯಕರು ಭೇಟಿಯಾಗ್ತಾರೆ, ಮಾತನಾಡ್ತಾರೆ, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅಟೆಂಡ್ ಆಗ್ತಾರೆ. ಆದರೆ ಇವಾಗ ವಿಷಯ ಇರುವಂತದ್ದು ಆಪರೇಷನ್ ಹಸ್ತದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜಕೀಯ ಪಡಸಾಲಿಯಲ್ಲಿ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಸಾಕಷ್ಟು ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ, ಮುಂದೆ ನೋಡಿ ಕಾಯ್ತಾ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಟೈಮಲ್ಲಿ ಇಂತಹ ಬೆಳವಣಿಗೆಗಳು ಆಗ್ತಾ ಇರುವಂಥ ಟೈಮಲ್ಲಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ಮಾಜಿ ಶಾಸಕರ ಜೊತೆ ಇಷ್ಟೊಂದು ಆತ್ಮೀಯವಾಗಿ ಅದು ಒಂದು ಗಂಟೆಗೂ ಹೆಚ್ಚು ಕಾಲ ಮಾತನಾಡ್ತಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಆಪರೇಷನ್ ಹಸ್ತವನ್ನು ನಡೆಸೇ ಬಿಡ್ತಾರಾ, ಅದರಲ್ಲೂ ಇವರು ಕೂಡ ಭಾಗಿಯಾಗ್ತಾರಾ, ಏನೆಲ್ಲ ಮಾತುಕತೆ ಆಗಿರಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಸಹಜವಾಗಿ ಇದ್ದೇ ಇರುತ್ತೆ. ಕಿಚ್ಚ ಸುದೀಪ್ ಅವರ ಬರ್ತ್ಡೇ ನಿನ್ನೆ. 50ನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಿಸ್ಕೊಂಡ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ತಮ್ಮ ಫ್ಯಾನ್ಸ್ ಜೊತೆ ಬರ್ಡೇ ಆಚರಿಸ್ಕೊಂಡ್ರೆ, ರಾತ್ರಿ ಅವರ ಆತ್ಮೀಯ ಸ್ನೇಹಿತರ ಜೊತೆ ಅವರು ಒಂದು ಗೆಟ್ ಟುಗೆದರ್ ಮೂಲಕ ಬರ್ಡೇ ಆಚರಣೆ ಮಾಡಿಕೊಂಡ್ರು. ಈ ಬರ್ತ್ಡೇಗೆ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು, ಬಿಸಿ ಪಾಟೀಲ್ ಅವರು ಹೋಗಿದ್ದರು. ಸೊ ಅದೇ ರೀತಿಯಾಗಿ ರಾಜುಗೌಡ ಅವರು ಕೂಡ ಭಾಗಿಯಾಗಿದ್ದರು, ಯಾಕಂದರೆ ಸುದೀಪ್ ಅವರಿಗೆ ತುಂಬ ಆತ್ಮೀಯರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಇಬ್ಬರು ನಾಯಕರ ಜೊತೆ ಮಾತನಾಡಿಸಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಆಪರೇಷನ್ ಆಗ ಪ್ರಶ್ನೆನೇ ಇಲ್ಲ, ಯಾಕೆಂತಂದ್ರೆ ಏನು ಕ್ಯಾನ್ಸರ್ನೂ ಆಗಿಲ್ಲ, ಯಾವುದು ಗಡ್ಡೆನೂ ಆಗಿಲ್ಲ, ನಮ್ಗೇನು ಸಮಸ್ಯೆನೂ ಇಲ್ಲ, ಡಾಕ್ಟರ್ ಹತ್ರ ಹೋಗಂತ ಪರಿಸ್ಥಿತಿನೂ ಈಗಿಲ್ಲ. ನಿನ್ನೆ ನನ್ನ ಆತ್ಮೀಯ ಸೋದರ ಹಿರಿಯ ಅಣ್ಣ ಅಂತ ಸುದೀಪ್ ಅಣ್ಣಂದು ಹುಟ್ಟಿದಬ್ಬ ಇತ್ತು. ಆ ಹುಟ್ಟಿದಬ್ಬದಲ್ಲಿ ಜೆ ಡಬ್ಲ್ಯೂ ಮ್ಯಾರಿಟ್ ಹೋಟೆಲ್ನಲ್ಲಿ ನಾವೆಲ್ಲ ಸೇರಿದ್ದೀವಿ. ಹೋದ ತಕ್ಷಣ ನಮ್ಮ ಬಿಸಿ ಪಾಟೀಲ್ ಸರ್ ಅಲ್ಲೇ ಸಿಕ್ಕರು. ನಾವು ಅವರು ಎಲೆಕ್ಷನ್ಸ್ ಆದ್ಮೇಲೆ ಭೇಟಿ ಆಗಿದ್ದಿಲ್ಲ, ಅಲ್ಲೇ ಹಲವಾರು ವಿಷಯವನ್ನು ಚರ್ಚೆ ಮಾಡ್ತಾ ಕುಂತಾಗ ಡಿ ಕೆ ಶಿವಕುಮಾರ್ ಅಣ್ಣ ಅವರು ಬಂದರು ಪಾರ್ಟಿಗೆ. ಬಂದ ಮೇಲೆ ಕ್ಯಾಜುವಲ್ ಆಗಿ ಅಲ್ಲಿ ಎಲ್ಲ ಇರೋದೇ ಫಿಲಿಮ್ ಆಕ್ಟರ್ಸ್, ಆರ್ಟಿಸ್ಟ್ಗಳು, ಸಿಂಗರ್ಸ್, ಪ್ರೊಡ್ಯೂಸರು, ಡೈರೆಕ್ಟರ್ಸ್ಗಳು ಇದ್ರು. ನಾವು ಕಾಮನ್ ಆಗಿ ಮೂರ್ನಾಲ್ಕು ಜನ ಸ್ನೇಹಿತರು, ರಾಜಕಾರಣಿ ಸ್ನೇಹಿತರು ಅಷ್ಟೇ ಇದ್ವಿ. ಇದ್ದಾಗ ಭೇಟಿಯಾಗಿ ಏನೋ ರಾಜು ಹಿಂಗೆ ಹೆಂಗೆ ರಿಸಲ್ಟ್ ಆಯ್ತು ಅಂತ ಕಾಮನ್ ಆಗಿ ನಾವೆಲ್ಲ ಮಾತಾಡ್ತಾ, ಯಾಕಂದ್ರೆ ಆತ್ಮೀಯರೇ ನಾವೇನು ಏನು ವೈರಿಗಳಲ್ಲ ಏನಲ್ಲ, ಹಂಗಾಗಿ ಮಾತಾಡ್ತಾ ಇದು ಮಾಡಿದ್ವಿ. ಮತ್ತೆ ಆದ್ಮೇಲೆ ಸುಮಾರು ಈ ಪಾರ್ಟಿಯಲ್ಲಿ ಎಷ್ಟೊತ್ತಿದ್ರು ಜೊತೆಗೆ ಇದ್ದೀವಿ, ಯಾಕಂದ್ರೆ ಅವ್ರಿಗೂ ಯಾರು ಬೇರೆ ಯಾರು ಅಷ್ಟು ಇದ್ದಿದ್ದಿಲ್ಲ ಕ್ಲೋಸ್ ಇದ್ದಿಲ್ಲಾರ್ಗೋಸ್ಕರ ನಾವೇ ಅವ್ರ ಜೊತೆಗಿದ್ದು ಪಾರ್ಟಿ ಮುಗಿದ್ಮೇಲೆ ಅವರು ಬೇಗನೆ ಹೊರಟರು, ಒಂದೂವರೆ ತಾಸಾದ್ಮೇಲೆ ಹೊರಟರು. ನಾವೆಲ್ಲ ಇದ್ದು ಲಾಸ್ಟ್ವರೆಗೆ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಬರೋಂಥ ಕೆಲಸವನ್ನು ಮಾಡಿದ್ವಿ. ಬಂದು ಬೆಳಗ್ಗೆ ಎದ್ದಮೇಲೆ ನೋಡ್ತಿದ್ವಿ ಮಾಧ್ಯಮದಲ್ಲಿ ಬರೀ ನಮ್ದೇ ಸುದೀಪ್ ಅಣ್ಣನ ಬರ್ತಡೆಕ್ಕಿಂತ ಹೆಚ್ಚು ಪ್ರಸಿದ್ಧ ನಮ್ದೇ ಆಗಿಬಿಟ್ಟಿದ್ದು ಫೋಟೋ. ಯಾಕಂದ್ರೆ ತಮ್ದು ತಪ್ಪಂತ ಹೇಳಂಗಿಲ್ಲ, ಯಾಕಂದ್ರೆ ಈ ಸನ್ನಿವೇಶ ಆ ಥರ ನಡೆದದೆ, ಈ ಆಪರೇಷನ್ ಹಸ್ತ ಆಪರೇಷನ್ ಕಮಲ ಅಂತಂದು ನಡೆದಾಗ ಸಾಮಾನ್ಯವಾಗಿ ಇದು ಬರ್ತಾ. ಅದಕ್ಕೆ ನಾನು ನಿಮಗೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ, ಯಾವ ಪಕ್ಷ ಬಿಡೋಂತ ಪ್ರಶ್ನೆ ಇಲ್ಲ. ಬಿಜೆಪಿ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ, ನಮ್ಗೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ಹಿಂಗಾಗಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಇದ್ದೇ ಇರ್ತದೆ, ಸೋಲಾರ್ದ ರಾಜಕಾರಣಿಗಳು ಬಹಳ ಕಡಿಮೆ, ಗೆಲುವು ಸೋಲು ಇರುತ್ತೆ. ಮತ್ತೆ ಗೆದ್ದಾಗ ಅಷ್ಟೇ ಪಕ್ಷ ಜೊತೆಗೆ ಇರಬೇಕು, ಪಕ್ಷ ಇವತ್ತು ಅಧಿಕಾರದಲ್ಲಿ ಇಲ್ಲ ಅಂತಂದ್ರೆ ಪಕ್ಷನ ಬಿಡೋಂತ ಪ್ರಶ್ನೆ ಇಲ್ಲ. ಪಕ್ಷ ಇವತ್ತು ಕಷ್ಟ ಇಲ್ಲ, ಪಕ್ಷ ಜೊತೆಗೆ ನಾವು ಕಷ್ಟದಲ್ಲಿದ್ದೇವೆ, ಏನಿದ್ರು ಪಕ್ಷ ಜೊತೆಗೆ ನಿಂದ್ರಂತ ಒಂದು ಕೆಲಸ ನಾವು ಮಾಡ್ತೇವೆ. ನನಗೇನು ಯಾವ ಆಹ್ವಾನ ಬಂದಿಲ್ಲ ರೀ. ನನಗೆ ಕಾಮನ್ ಆಗಿ ಮಾತಾಡೋ ಸಂದರ್ಭದಲ್ಲಿ ಎಷ್ಟೇ ಚರ್ಚೆ ಆಯ್ತು, ಏ ರಾಜು ನಿನ್ನೆಲ್ಲ ಚೆನ್ನಾಗಿ ಕೆಲಸ ಮಾಡಿದೆ, ಹೆಂಗ್ ಸೋತ್ಯಪ್ಪ ಅಂತಂದ್ರು, ಎಲ್ಲ ನಿಮ್ ಪ್ರಭಾವ ಅಂತ ಹೇಳಿದೆ, ನಿಮ್ದು ಸಿದ್ದರಾಮಯ್ಯ ಸಾಹೇಬ್ರ ಪ್ರಭಾವ, ನಿಮ್ಮೊಂದ್ ಕೆಲವೊಂದು ಪ್ಲಾನಿಂಗ್ ಇಂದ ಸೋತೀವಿ ಅಂತ ಮಾತಾಡಿದೆ. ಅಷ್ಟೇ ಸಾಮಾನ್ಯವಾಗಿ ಚರ್ಚೆ ಮಾಡಿದೆವು. ಅದು ಬಿಟ್ಟು ಅವರು ಯಾವ ನಿಮ್ ಪಕ್ಷಕ್ಕೆ ಬಾಂತನೂ ಹೇಳಿಲ್ಲ, ಮತ್ತು ನಾವು ಯಾರಿಗೂ ಅವ್ರಿಗೆ ಮಾತಾಡಿಲ್ಲ, ನಮ್ಗೆ ಯಾವ ಆಹ್ವಾನನೂ ಬಂದಿಲ್ಲ.